ಬನ್ಸ್ ನೋಡಿ, ಬನ್ಸ್ ಹೇಗಾಗಿದೆ ಅಂತೇಳಿ ನೋಡುವ. ಚಟ್ನಿ ಅಥವಾ ತೋವೆ ಅಥವಾ ಸಾಂಬಾರು. ನಮ್ಮ ಮಂಗಳೂರು ಕಡೆ ಎಲ್ಲ ಉಂಟಲ್ಲ ಒಂದು ಮಂಗಳೂರು ಬನ್ಸ್ ಅಂತೇಳಿ ಸಿಗ್ತದೆ, ಅದಂತ ಹೇಳಿದ್ರೆ ಭಯಂಕರ ಫೇಮಸ್ ತಿಂಡಿ ಆಯ್ತಾ. ಹಾಗೆ ನಾವೀಗ ಹೋಟ್ಲಿಗೆಲ್ಲ ಹೋದರೆ ಅಣ್ಣ ತಿಂಡಿ ಅಂತ ಕೇಳಿದರೆ ಅಣ್ಣ ಒಂದು ಪ್ಲೇಟ್ ಬನ್ಸ್ ಬರಲಿ ಅಂತ ಹೇಳೋದೆಲ್ಲ ಕಾಮನ್, ಅಂದರೆ ಅಷ್ಟು ಸಹ ಫೇಮಸ್ ತಿಂಡಿ ಇದು. ಹಾಗೆ ನಾನಿವತ್ತು ಬನ್ಸ್ ಮಾಡುವ ಅಂತೇಳಿ ಹೊರಟದ್ದು. ಹಾಗೆ ಮತ್ತೆ ಬನ್ಸ್ ಮಾಡೋದು ಮಾತ್ರ ಅಲ್ಲ, ನಮಗೆ ತಿನ್ನಬೇಕು ಅಂತಾಗಿದೆ. ಹಾಗೆ ನಿಮಗೆ ಕೂಡ ಅದನ್ನು ಮಾಡೋದು ಹೇಗೆ ಅಂತೇಳಿ ಕೂಡ ತೋರಿಸುವ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಬಂದದ್ದು. ಹಾಯ್ ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಪೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ಟಿನ್ ಭಟ್ ಚಾನಲ್. ನಮಗೆ ಬನ್ಸಿಗೆ ನಾನೊಂದು ಮೈಸೂರು ಬಾಳೆಹಣ್ಣು ತಗೊಳ್ತೇನೆ, ಒಂದು 10 ಬಾಳೆಹಣ್ಣು ತಗೊಳ್ತೇನೆ. ನೋಡಿ, ಇಡೀ ಗೊನೆ ಹಣ್ಣಾಗಿದೆ, ಒಳ್ಳೆ ಹಣ್ಣಾದಂಥ ಬಾಳೆಹಣ್ಣು ಆದರೆ ಒಳ್ಳೆಯದಾಯ್ತಾ. ನೋಡಿ, ಮೈಸೂರು ಬಾಳೆಹಣ್ಣು ಸಹ ಒಳ್ಳೆ ಹಣ್ಣಾಗಿರಬೇಕು ನೋಡಿ, ಈ ರೀತಿಯಾಗಿ ಆದಷ್ಟು ಸಿಪ್ಪೆ ಕಪ್ಪಾಗಿದ್ದರೆ ಒಳ್ಳೆಯದು, ಅಂದರೆ ಒಳ್ಳೆ ಹಣ್ಣಾಗಿದೆ ಅಂತೇಳಿ. ನಾನೊಂದು 10 ತಗೊಂಡಿದ್ದಾನಲ್ಲ, ಇದನ್ನೆಲ್ಲ ಸಿಪ್ಪೆಲ್ಲ ತೆಗೆಯುವ. ಮೈಸೂರು ಬಾಳೆಹಣ್ಣು ಅಂತೇಳಿದ್ರೆ ಮತ್ತೆ ಸ್ವಲ್ಪ ಸಿಹಿ ಹುಳಿ ಹಾಗೆಲ್ಲ ಮಿಕ್ಸ್ ಆಗಿರುವಂಥ ಬಾಳೆಹಣ್ಣು, ಮತ್ತು ಸ್ಮೂತ್ ಆದಂಥ ಬಾಳೆಹಣ್ಣು. ಮತ್ತು ಈ ಬನ್ಸಿಗುಂಟಲ್ಲ ಮೈಸೂರು ಬಾಳೆಹಣ್ಣು, ಆದರೆ ಒಳ್ಳೆಯದು ಅದಲ್ಲ ಅಂತೇಳಿ ಆದರೆ ಪಚ್ಚೆ ಬಾಳೆ ಅಥವಾ ಕ್ಯಾವೆಂಡಿಶ್ ಅಂತ ಹೇಳ್ತೀವಲ್ಲ ಅದನ್ನು ತಗೊಳ್ಬೋದು, ಅದೇ ಆದರೆ ಸ್ಮೂತ್ ಇರ್ತದಲ್ಲ. ಈ ಬಾಳೆಹಣ್ಣೊಟ್ಟಿಗೆ ನಾನೊಂದು 3 ಚಮಚದಷ್ಟು ಸಕ್ಕರೆ ಕೂಡ ಹಾಕಿಕೊಳ್ತೇನೆ. ಇದನ್ನು ಈ ಬಾಳೆಹಣ್ಣನ್ನು ಈಗ ಸರಿಯಾಗಿ ಕಿವಿಚಿ ಹುಡಿ ಮಾಡಲಿಕ್ಕೆ ಉಂಟು, ಒಳ್ಳೆ ನೈಸಾಗಿ ಪೇಸ್ಟಿನ ರೀತಿಯಲ್ಲಿ ಆಗಬೇಕು. ಅದು ಬನ್ಸಿಗೆ ಒಟ್ಟಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಈಗಲೇ ಹಾಕಿಕೊಳ್ತೇನೆ, ಒಂದು 2 ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿಕೊಳ್ತೇನೆ. ಎಣ್ಣೆಗೆ ಇದನ್ನು ಸರಿಯಾಗಿ ಹುಡಿ ಮಾಡಿಕೊಳ್ಬೇಕು ಈ ರೀತಿಯಾಗಿ. ಒಳ್ಳೆ ಹಣ್ಣಾದರೆ ಬೇಗ ಹುಡಿ ಆಗ್ತದೆ ಇದು ನೋಡಿ, ಈ ರೀತಿಯಾಗಿ. ಮತ್ತು ಸಕ್ಕರೆ ಎಲ್ಲ ಗಟ್ಟಿ ಉಂಟಲ್ಲ, ಹಾಗೆ ಅದೆಲ್ಲ ಹೀಗೆ ಮೊದಲೇ ಹಾಕಿಕೊಂಡದ್ದು. ಹುಡಿ ಮಾಡುವಾಗ ಒಟ್ಟಿಗೆ ನೀರಾಗಿ ಕರಗ್ತದೆ ನೋಡಿ. ಯಾವುದೇ ರೀತಿಯಲ್ಲಿ ಈ ಬಾಳೆಹಣ್ಣ ಗಟ್ಟಿ ರೀತಿಯಲ್ಲಿ ಇರಬಾರ್ದು, ಎಲ್ಲ ಹುಡಿ ಆಗಬೇಕು. ಬಾಳೆಹಣ್ಣೆಲ್ಲ ಈ ರೀತಿಯಾಗಿ ಆಗಿದೆ ನೋಡಿ, ಈಗ ಒಳ್ಳೆ ಪೇಸ್ಟ್ ಆಗಿದೆ. ಇನ್ನೀಗ ನಾವು 1 ಕಪ್ಪಿನಷ್ಟು ಇದು ಗಟ್ಟಿ ಮೊಸರು ನೋಡಿ, ಹುಳಿ ಇಲ್ಲ, ಇದನ್ನು ಹಾಕಿಕೊಳ್ಬೇಕು. ಇದನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಈಗೊಂದು 1/2 ಚಮಚದಷ್ಟು ಅಡುಗೆ ಸೋಡಾ ಕೂಡ ಹಾಕಿಕೊಳ್ತೇನೆ. ಇದನ್ನು ಚೆನ್ನಾಗಿ ಒಮ್ಮೆ ಬೆರೆಸಿಕೊಳ್ಬೇಕು, ಕೈ ಹಾಕಿ ಬೆರೆಸಿಕೊಳ್ತಾ ಇದ್ದೇನೆ. ಇನ್ನೂ ಈ ಹಿಟ್ಟಿನ ಹದವನ್ನು ನೋಡಿಕೊಂಡು ಮೈದಾ ಹುಡಿಯನ್ನು ಸೇರಿಸಿಕೊಳ್ಳುವಂಥದ್ದು. ಮೈದಾ ಹುಡಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ಬೆರೆಸಿಕೊಳ್ತೇನೆ. ಸ್ವಲ್ಪ ಅಲ್ಪವೇ ಸೇರಿಸಿಕೊಂಡು ಸರಿಯಾಗಿ ಬೆರೆಸಿಕೊಂಡ್ರೆ ಆಯಿತು. ಈ ಹಿಟ್ಟಿ ಉಂಟಲ್ಲ ಬೇರೆ ನೀರೆಲ್ಲ ಸೇರಿಸುವಂಥ ಅಗತ್ಯ ಇಲ್ಲ. ಮತ್ತು ಈ ಮೊಸರು ಮತ್ತು ಬಾಳೆಹಣ್ಣು ಸಕ್ಕರೆ ಎಲ್ಲ ಹಾಕ್ತೇವಲ್ಲ, ಆಗಲೇ ಅದಕ್ಕೆ ಬೇಕಾದಷ್ಟು ನೀರೆಲ್ಲ ಅದುವೇ ಬಿಡ್ತದೆ. ಮತ್ತು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅದನ್ನು ನೋಡಿಕೊಂಡು ನೋಡಿ, ಹಿಟ್ಟು ಸರಿಯಾಗಿ ಬೇರಿಸಿ ಈ ರೀತಿಯಾಗಿದೆ. ಹಿಟ್ಟಿನ ಹದ ನೋಡಿ, ಈ ರೀತಿಯಾಗಿ ಉಂಟು. ಚಪಾತಿಗಿಂತಲೂ ಮೆದುವಾದಂಥ ಹಿಟ್ಟು ಇದು, ಈ ರೀತಿಯಾಗಿದ್ದರೆ ಸಾಕು. ಮತ್ತು ನನಗೆ ಉಂಟಲ್ಲ ಇದು ಹಿಟ್ಟನ್ನು ಈ ರೀತಿಯಾಗಿ ಮಾಡಲಿಕ್ಕೆ, ಈ ಕಪ್ಪಿನಲ್ಲಿ ಒಂದು 5 ಕಪ್ಪಿನಷ್ಟು ಬೇಕಾಯಿತು. ಇದು 150 ಗ್ರಾಮಿನಷ್ಟು ಕಪ್ಪು. ಇದಕ್ಕೆ ಮೇಲಿಂದ ಒಂದು 4 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ತೇನೆ. ಈ ಹಿಟ್ಟನ್ನು ಉಂಟಲ್ಲ ಇನ್ನು ಹುಳಿ ಬರಲಿಕ್ಕೆ ಇಡ್ಲಿಕ್ಕೆ ಉಂಟು. ಒಂದು 6-7 ಗಂಟೆ, 8 ಗಂಟೆ ಬಂದರೂ ತೊಂದರೆ ಇಲ್ಲ, 6-7 ಗಂಟೆಗಳಷ್ಟೊತ್ತಾದರೂ ಇದು ಹುಳಿ ಬರಬೇಕು ನೋಡಿ, ಈ ರೀತಿಯಾಗಿ ಮೇಲೆಯಿಂದ. ಇದು ನಾನು ತೆಂಗಿನ ಎಣ್ಣೆ ತಗೊಂಡದ್ದು, ಯಾವುದೇ ಕುಕ್ಕಿಂಗಲ್ಲಿಡಬೇಕಾದ್ರೂ ಬಳಸಿಕೊಳ್ಬೋದು. ತೆಂಗಿನ ಎಣ್ಣೆ ಒಳ್ಳೆಯದು. ಒಂದು ಬಟ್ಟಲನ್ನು ಈ ರೀತಿಯಾಗಿ ಮುಚ್ಚಿಡ್ತೇನೆ, ಇದು ಸರಿಯಾಗಿ ಹುಳಿ ಬರಲಿ ನೋಡಿ ಫ್ರೆಂಡ್ಸ್. ಈಗ ಹಿಟ್ಟೆಲ್ಲ ಒಳ್ಳೆ ಹುಳಿ ಬಂದಿದೆ. ಇನ್ನೀಗ ಇದನ್ನು ನಾವೆಲ್ಲ ಉಂಡೆ ಮಾಡಿಕೊಳ್ಳುವ. ಮೊದಲಿಗೆ ಉಂಡೆ ಮಾಡಿ ಮತ್ತು ಎಲ್ಲವನ್ನು ಒಟ್ಟಿಗೆ ಉಂಡೆ ಮಾಡಿ ಮತ್ತು ಒಟ್ಟಿಗೆ ಲಟ್ಟಿಸಿದ್ರೆ ಆಯಿತು. ಹುಳಿ ಬಂದಾಗುವಾಗ ಹಿಟ್ಟು ಇನ್ನೂ ಕೂಡ ಸ್ಮೂತ್ ಆಗಿದೆ, ಯಾವ ರೀತಿಯಾಗಿ ಅಂತೇಳಿ ನಿಮಗೆ ಕಾಣ್ಬೋದು. ಇಲ್ಲಿ ಇನ್ನೂ ಕೂಡ ಸ್ಮೂತ್ ಉಂಟಲ್ಲ, ಇದನ್ನು ಒಮ್ಮೆ ಈ ರೀತಿಯಾಗಿ ಸರಿಯಾಗಿ ಒಮ್ಮೆ ಮಗುಚಿ ಬೆರೆಸಿಕೊಳ್ಳುವ. ಇದನ್ನಿನ್ನು ಉಂಡೆ ಮಾಡುವ. ಉಂಡೆ ಸಾಧಾರಣ ಒಂದು ಚಪಾತಿಯ ಉಂಡೆ ಉಂಟಲ್ಲ ಅಷ್ಟೇ ದೊಡ್ಡ ಮಾಡಿಕೊಳ್ಳುವ. ಚಪಾತಿಗೆಲ್ಲ ಮಾಡ್ತೇವೆ ನಾವು ಸಾಧಾರಣ ದೊಡ್ಡ ಉಂಡೆ ಸಾಧಾರಣ ನೋಡಿ ಈ ರೀತಿಯಾಗಿ. ಕೈಗೆ ತುಂಬ ಅಂಟದು ಅಂತಾದರೆ ಸ್ವಲ್ಪ ಮೈದವನ್ನು ಮುಟ್ಟಿಕೊಂಡು ಉಂಡೆ ಮಾಡಿಕೊಳ್ಬೋದು. ಕೈಗೆ ಸ್ವಲ್ಪ ಹಿಟ್ಟು ಹುಳಿ ಬಂದಾಗ ಸ್ಮೂತ್ ಆಗ್ತದಲ್ಲ, ಕೈಗೆ ಅಂಟು ಬೀಳ್ತದೆ. ಹಾಗಾಗಿ ಸ್ವಲ್ಪ ಮೈದವನ್ನು ಮುಟ್ಟಿಕೊಳ್ಳೋದು ನೋಡಿ. ನಾನು ಲಟ್ಟಿಸಿದು ಕೂಡ ಸ್ವಲ್ಪ ದೊಡ್ಡ ದಪ್ಪಕ್ಕೆ ಲಟ್ಟಿಸಿಕೊಳ್ಬೇಕಾಗ್ತದೆ, ಅದಕ್ಕೆ ಸ್ವಲ್ಪ ದೊಡ್ಡ ಉಂಡೆ ಮಾಡಬೇಕು ಅಂತ ಹೇಳೋದು. ದಪ್ಪ ಆಗಿದ್ದರೆ ಅದರ ಒಳಗೆ ಸರಿಯಾಗಿ ಲೇಯರ್ ಎಲ್ಲ ಬರುವಂಥದ್ದು. ನಮಗೆ ಉಂಡೆ ಎಲ್ಲ ಮಾಡಿ ಆಯಿತು, ಉಂಡೆ ಸ್ವಲ್ಪ ಮೈದೆಲ್ಲ ಮುಟ್ಟಿಕೊಂಡು ಉಂಡೆ ಮಾಡಿದೆ. ಈಗ ನೋಡಿ, ಈಗ ಒಂದು 10-15 ಉಂಟು ಉಂಡೆ, ಇದನ್ನೀಗ ಲಟ್ಟಿಸಬೇಕು. ಬಿಸಿಲಿಗಿರುವಂಥ ವ್ಯವಸ್ಥೆ ಎಲ್ಲ ಮಾಡಿಕೊಂಡಿದ್ದೇನೆ, ಒಂದು ಮಣೆ ಲಟ್ಟಣಿಗೆ ಮತ್ತು ಸ್ವಲ್ಪ ಮೈದೆಲ್ಲ ಹಾಕಿಕೊಂಡು ರೆಡಿ ಮಾಡಿದ್ದೇನೆ. ಎಣ್ಣೆ ಕೂಡ ಒಲೆಯಲ್ಲಿಟ್ಟಿದ್ದೇನೆ. ಇನ್ನೀಗ ಉಂಡೆಯನ್ನು ಸರಿಯಾಗಿ ಮೈದೆಲ್ಲ ಮುಟ್ಟಿಕೊಂಡು ಇದನ್ನು ಲಟ್ಟಿಸಿಕೊಳ್ಬೇಕು, ಸ್ವಲ್ಪ ದಪ್ಪವಾಗಿ ಲಟ್ಟಿಸಿಕೊಳ್ಬೇಕು ನೋಡಿ. ಈ ರೀತಿಯಾಗಿ ದಪ್ಪಕ್ಕೆ ಇರಲಿ, ಜಾಸ್ತಿ ತೆಳು ಆಗೋದು ಬೇಡ. ನೋಡಿ, ಇದರ ಹುಡಿಯನ್ನೆಲ್ಲ ಸ್ವಲ್ಪ ಈ ರೀತಿಯಾಗಿ ತೆಗೆದುಕೊಳ್ಬೇಕು. ಮತ್ತು ಇದರ ದಪ್ಪ ನೋಡಿ ನೋಡಿ, ಈ ರೀತಿಯಾಗಿ ಇಷ್ಟು ದಪ್ಪ ಉಂಟು. ಇದರ ಹುಡಿಯನ್ನು ಸ್ವಲ್ಪ ಈ ರೀತಿಯಾಗಿ ತೆಗೆದುಕೊಂಡು ಮತ್ತು ಎಣ್ಣೆಗೆ ಬಿಡು, ಇಲ್ಲಾದರೆ ಅದು ಮೈದದ ಕರಿಯಾಗಿ ಎಣ್ಣೆಯಲ್ಲಿ ಉಳಿತದೆ. ಇದನ್ನೀಗ ಎಣ್ಣೆಗೆ ಬಿಡ್ತೇನೆ ನೋಡಿ ನೋಡಿ. ಮತ್ತು ಬೆಂಕಿಯನ್ನು ಕೂಡ ಮಧ್ಯ ಮುರಿಯಲ್ಲಿಟ್ಟುಕೊಂಡು ಈ ರೀತಿಯಾಗಿ ಮಾಡಿಕೊಳ್ಬೇಕು. ಜಾಸ್ತಿ ದೊಡ್ಡ ಬೇಡ, ಒಳಗೆಲ್ಲ ಬೇಯಬೇಕಲ್ಲ ಸರಿಯಾಗಿ. ಮತ್ತು ಎಣ್ಣೆಯನ್ನು ಮೇಲೆಗೆ ಈ ರೀತಿಯಾಗಿ ಮಾಡಿಕೊಂಡಿದ್ದರೆ
ಮೇಲೆ ಕೂಡ ಉಬ್ಬಿ ಬರ್ತದೆ ನೋಡಿ ಯಾವ ರೀತಿಯಾಗಿ ಬರ್ತಾ ಉಂಟು ಅಂತೇಳಿ ನೋಡಿ ಇದೇ ರೀತಿಯಾಗಿ ಕಲರ್ ಬರಬೇಕು ಎರಡು ಬದಿ ಕೂಡ ಆಚೆ ಈಚೆ ಹಾಕಿ ಸರಿಯಾಗಿ ಮಗುಚಿ ಬೇಯಿಸಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಆದರೆ ಇದನ್ನು ತೆಗೆದುಕೊಳ್ಬೋದು ಎಣ್ಣೆಯನ್ನು ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಳ್ಬೇಕು ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಂಡು ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಮಾಡಿಕೊಳ್ತೇನೆ ನೋಡಿ ಈ ರೀತಿಯಾಗಿ ಮತ್ತು ಎಣ್ಣೆಯನ್ನು ಈ ರೀತಿಯಾಗಿ ಲಟ್ಟಿಸಿಕೊಂಡಿದ್ದರೆ ಅದರ ಮೇಲೆಗೆ ಹೀಗೆ ಮಾಡಿಕೊಂಡಿರಬೇಕು ಉಬ್ಬಿ ಬರ್ತದೆ ಒಳಗೆ ಬನ್ಸ್ ನೋಡಿ ಈ ರೀತಿಯಾಗಿ ಸರಿಯಾಗಿ ಬಣ್ಣ ಬಂದಾಗ ನೋಡಿ ಈ ರೀತಿಯಾಗಿ ಬರಬೇಕು ಇಷ್ಟಾದರೆ ಸಾಕು ಇದನ್ನು ತೆಗೆದುಕೊಳ್ಬೋದು ನೋಡಿ ಮತ್ತೆ ಎಣ್ಣೆಗೆ ಬಿಡುವಾಗ ಉಂಟಲ್ಲ ಹೀಗೆ ಸೈಡಿನಿಂದ ಈ ರೀತಿಯಾಗಿ ಜಾರಿಸಿ ಬಿಟ್ಟಿರುಂಟಲ್ಲ ಕೈಗೆಲ್ಲ ಎಣ್ಣೆ ಎಲ್ಲ ರಟ್ಟುವುದಿಲ್ಲ ಹೀಗೆ ಜಾಗ್ರತೆಯಾಗಿ ಬಿಟ್ಟುಕೊಳ್ಬೋದು ಇದು ಹಿಟ್ಟು ಒಳ್ಳೆ ಸ್ಮೂತ್ ಇರೋ ಕಾರಣ ಇದನ್ನು ಲಟ್ಟಿಸಬೇಕು ಅಂತಲೇ ಏನಿಲ್ಲ ಈ ರೀತಿಯಾಗಿ ಕೈಯಲ್ಲಿ ನೋಡಿ ಹೀಗೆ ತಟ್ಟಿದ್ರೆ ಸಹ ಆಗ್ತದೆ ಅಂದರೆ ದಪ್ಪಬೇಕಾಗುವುದಲ್ಲ ಹೇಗಾದರೂ ಎಣ್ಣೆ ಉಂಟಲ್ಲ ಹಾಗೆ ಇನ್ನೊಂದು ಬಿಡುವ ಅಂತೇಳಿ ನೋಡಿ ಫಸ್ಟಿಗೆ ಬಿಟ್ಟದ್ದು ಬೇಗ ಆಗ್ತದೆ ಅದನ್ನು ಫಸ್ಟಿಗೆ ತೆಗೆದುಕೊಂಡ್ರೆ ಆಯಿತು ಬಾಕಿ ಎರಡು ಹಾಗೆ ಬೇಯ್ತಾ ಇರ್ತದೆ ನೋಡಿ ಇದಾದರೆ ನಮಗೆ ಎಲ್ಲ ಬನ್ಸ್ ಸಹ ಆಯಿತು ನೋಡಿ ಬನ್ಸ್ ಹೇಗಾಗಿದೆ ಅಂತೇಳಿ ನೋಡುವ ಇದನ್ನೊಮ್ಮೆ ಈ ರೀತಿಯಾಗಿ ತುಂಡು ಮಾಡುವ ನೋಡಿ ನೋಡಿ ಈ ರೀತಿಯಾಗಿ ಪದರ ಪದರಾಗಿ ಬಂದರೆ ನೋಡಿ ಕರೆಕ್ಟಾಗಿದೆ ಈ ರೀತಿಯಾಗಿ ಪದರ ಪದರಾಗಿ ಬಂದರೆ ಬನ್ಸ್ ಸರಿಯಾಗಿ ಆಗಿದೆ ಅಂತೇಳಿ ಲೆಕ್ಕ ಈ ಬನ್ಸನ್ನು ಉಂಟಲ್ಲ ಫ್ರೆಂಡ್ಸ್ ಚಟ್ನಿ ಅಥವಾ ತೋವೆ ಅಥವಾ ಸಾಂಬಾರು ಹೀಗಿರೋದನ್ನೆಲ್ಲ ಸೇರಿಸಿ ತಿನ್ನಲಿಕ್ಕೆ ಭಾರಿ ಒಳ್ಳೆಯದಾಗಿರ್ತದೆ ನೋಡಿ ಇದನ್ನೀಗ ನಾನು ಸಾಂಬಾರು ತಗೊಂಡಿದ್ದೇನೆ ಸಾಂಬಾರಿನಲ್ಲಿ ಮುಳುಗಿಸಿ ಇದನ್ನು ತಿಂದರೆ ಆಯಿತು ಒಳ್ಳೆ ಬಿಸಿ ಬಿಸಿ ಉಂಟು ಫ್ರೆಂಡ್ಸ್ ನಾನು ಹೇಳಿದ ಅಳತೆಯಲ್ಲಿ ಬನ್ಸ್ ಮಾಡೋದಾದರೆ 10-15 ಬನ್ಸ್ಗಳನ್ನು ಮಾಡಿಕೊಳ್ಳಿಕ್ಕಾಗ್ತದೆ ಅದೇ ರೀತಿ ನಿಮ್ಮಲ್ಲಿ ಮೈಸೂರು ಬಾಳೆಹಣ್ಣು ಇಲ್ಲ ಅಂತೇಳಿ ಆದರೆ ನೀವು ಪಚ್ಚೆ ಬಾಳೆ ಅಥವಾ ಕ್ಯಾವೆಂಡಿಷ್ ಬಾಳೆಹಣ್ಣು ಅಂತ ಹೇಳ್ತಾವಲ್ಲ ಒಳ್ಳೆ ಹಣ್ಣಾದಂಥ ಬಾಳೆಹಣ್ಣು ತಗೊಂಡು ನೀವು ಕೂಡ ಇದನ್ನು ಮಾಡಿಕೊಳ್ಬೋದು ಅದೇ ರೀತಿ ಗೋಧಿ ಹುಡಿಯಲ್ಲಿ ಕೂಡ ಮಾಡಿಕೊಳ್ಳಿಕ್ಕಾಗ್ತದೆ ಆದರೆ ಒಳ್ಳೆಯ ರುಚಿ ಸಿಗಬೇಕು ಅಂತ ಸರಿಯಾದ ರುಚಿ ಸಿಗಬೇಕು ಅಂತ ಆದರೆ ನೀವು ಮೈದವನ್ನು ಉಪಯೋಗಿಸಿ ಮಾಡಿಕೊಳ್ಬೇಕಾಗ್ತದೆ ಅದೇ ರೀತಿ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ ಖುಷಿಯಾಗಿದ್ದರೆ ಲೈಕ್ ಶೇರ್ ಎಲ್ಲ ಮಾಡಲಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ ನಂದಿನ್ಪೆ ನಾನು ಆಸೆ ಪಡೋಡ್ಚಿ ಹ್ಞೂ 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 ಹ